ಸದಲ್ಗಾ ಪಟ್ಟಣದ ಪಶ್ಚಿಮ ಭಾಗ ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರಿ ಸಂಘದ 91ನೇ ವಾರ್ಷಿಕ ಸಾಮಾನ್ಯ ಸಭೆ ಇತ್ತೀಚೆಗೆ ಜರುಗಿತು. ಸದಲ್ಗಾ ಪಟ್ಟಣದ ಪಶ್ಚಿಮ ಭಾಗ ಕೃಷಿ ಪತ್ತಿನ ಸಹಕಾರಿ ಸಂಘದ 91ನೇ ವಾರ್ಷಿಕ ಸಭೆ ದೇವರ ಫೋಟೋ ಪೂಜೆ ಮಾಡಿ ರೈತ ಗೀತೆಯೊಂದಿಗೆ ಪ್ರಾರಂಭಿಸಲಾಯಿತು. ಈ ವರ್ಷದಲ್ಲಿ ಕೊರೋನಾ ಮಹಾಮಾರಿಯಲ್ಲಿ ಮೃತರಾದ ಸರ್ವೆ ಇಲಾಖೆಯ ಸನ್ಮಾನ್ಯರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಸಮಾರಂಭದ ಅಧ್ಯಕ್ಷರು ಅರುಣ್ ದೇಸಾಯಿ ಇವರಾಗಿದ್ದರು. ಸುರೇಶ್ ಕುಮಾರ್ ಇವರು ಸ್ವಾಗತ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಅರುಣ್ ದೇಸಾಯಿ ಸದಸ್ಯರು ವಿವಿಧ ಯೋಜನೆಗಳನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿದರು. ನಿಧಿಗಳು 3,51,00,000 ರೂಪಾಯಿ ಇದೆ. ಅದೇ ಪ್ರಕಾರ ಆ ಠೇವುಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ 11,70,00,000 ರೂಪಾಯಿ ಠೇವು ಸಂಗ್ರಹಣೆ ಮಾಡಿದ್ದೇವೆ. ಮತ್ತು ಈ ವರ್ಷ BDCC ಬ್ಯಾಂಕ್ ವತಿಯಿಂದ 8,20,00,000 ರೂಪಾಯಿ ಸಾಲ ನಾವು ಕೊಟ್ಟಿದ್ದೆವು. ಅದೇ ಪ್ರಕಾರ ನಮ್ಮ ಸಂಘದಿಂದ 7,00,000 ರೂಪಾಯಿನ ಸಾಲ ಕೊಟ್ಟಿದ್ದೇವೆ. ವರ್ಷ ನಮ್ಮ ಸಂಸ್ಥೆಯಲ್ಲಿ ಪ್ರಗತಿ ಪಥದಲ್ಲಿ ನಡೆದು ನಮ್ಮೆಲ್ಲರಿಗೆ ತಾವುಗಳು ಸಹಕಾರ ಉತ್ತಮ ರೀತಿಯಿಂದ ಕೊಟ್ಟಿದ್ದೀರಿ. ಅದೇ ಪ್ರಕಾರವಾಗಿ ನಮ್ಮ ಆಡಳಿತ ಮಂಡಳಿ ಆಗಲಿ ಸಿಬ್ಬಂದಿ ವರ್ಗಗಳಲ್ಲಿ ಉತ್ತಮ ರೀತಿಯಿಂದ ಕೆಲಸ ನಿರ್ವಹಿಸಿ ನಾವು ಸಂಸ್ಥೆಯನ್ನು ಉತ್ತಮ ರೀತಿಯಿಂದ ನಡೆಸ್ತಾ ಇದ್ದೀವಿ. ಅದಕ್ಕೆ ಈ ವರ್ಷ ಸ್ವಲ್ಪ 38,84,000 ರೂಪಾಯಿ ನಿವ್ವಳ ಪ್ರಾಫಿಟ್ ಆಗಿದೆ. ಮತ್ತು ಈ ವರ್ಷ ನೆರೆ ಹಾವಳಿಯಿಂದ ಸಂತ್ರಸ್ತರಿಗೆ ಭಯಂಕರ ತ್ರಾಸಾಗಿದ್ದ ತಿಳ್ಕೊಂಡು ಕೇಶಿಂದ ವರ್ಷ 11% ನಾವು ಡಿವಿಡೆಂಟ್ ಕೊಟ್ಟಿದ್ದೆವು. ಈ ಸಲ 12% ಡಿವಿಡೆಂಟ್ ಕೊಡಬೇಕಂತ ತಿಳ್ಕೊಂಡು ಎಲ್ಲರೂ ಆಡಳಿತ ಮಂಡಳಿ ಚರ್ಚೆ ಮಾಡಿಕೇಶಿಂದ ಸಂಘದ ಕಾರ್ಯನಿರ್ವಾಹಕ ಶಿವಪುತ್ರ ಮರಜಕ್ಕೆ ವರದಿ ಓದಿ ಸದಸ್ಯರ ಸಂಖ್ಯೆ 1,800, ಷೇರು ಬಂಡವಾಳ 1,55,78,725 ರೂಪಾಯಿ, ನಿಧಿ 3,50,86,759 ರೂಪಾಯಿ, ಹೂಡಿಕೆ 6,52,80,991 ರೂಪಾಯಿ, ಬಾಕಿ ಬಂಡವಾಳ 2,84,41,808 ರೂಪಾಯಿ, ಠೇವಣಿ 11,69,60,447 ರೂಪಾಯಿ, ಸಾಲ ವಿತರಣೆ 12,77,00,000, ನಿವ್ವಳ ಲಾಭ 65,588 ಮತ್ತು ನಿವ್ವಳ ಲಾಭ ರೂಪಾಯಿ 39,00,000. 2020-21 ಸಾಲಿನ ಆರ್ಥಿಕ ವರ್ಷದ ಲೆಕ್ಕಪತ್ರಗಳನ್ನು ಶ್ರೀ ಕಿಶೋರ್ ಎ ಬಾರಿ ಸನ್ನದು ಲೆಕ್ಕ ಪರಿಶೋಧಕರು ನಿಪ್ಪಾಣಿ ಇವರು ಲೆಕ್ಕ ಪರಿಶೋಧನೆ ಮಾಡಿ ಸಂತೋಷ ವ್ಯಕ್ತಪಡಿಸಿ ಆಡಿಟ್ ವರ್ಗೀಕರಣ ಅವರ್ಗದಲ್ಲಿ ಮುಂದುವರೆಸಿದ್ದು ಸಂತೋಷದ ಸಂಗತಿಯಾಗಿದೆ. ಅಭಿನಂದನೆಗಳು. ಸಂಘದ ಸನ್ 2020-21 2023-24 ಕ್ರಮದ ಪತ್ತು 888 ಜನರಿಗೆ ರೂಪಾಯಿ 8,20,00,000 ಮಂಜೂರು ಮಾಡಿ ಸಂಘದ ಬೇಡಿಕೆಯನ್ನು ಈಡೇರಿಸಿದ್ದಕ್ಕಾಗಿ ಮಾಜಿ ಸಂಸದರು ಹಾಗೂ BDCC ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ರಮೇಶ್ ಅಣ್ಣ ಕತ್ತಿಯವರಿಗೆ ಸಂಘದ ಆಡಳಿತ ಮಂಡಳಿ ಹಾಗೂ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ಪ್ರಕಾರ ಸಂಘಕ್ಕೆ ಮಾರ್ಗದರ್ಶಕರಾದ ಸನ್ಮಾನ್ಯ ಮಾಜಿ ಸಂಸದರಾದ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ, ಮಾಜಿ ರಾಜ್ಯಸಭಾ ಸದಸ್ಯರಾದ ಶ್ರೀ ಡಾಕ್ಟರ್ ಪ್ರಭಾಕರ್ ಅಣ್ಣ ಕೋರೆ ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶ್ ಅಣ್ಣ ಹುಕ್ಕೇರಿ ಅವರಿಗೂ ತುಂಬಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಸಂಘದ ಏಳಿಗೆಗಾಗಿ ಸಹಕರಿಸಿದ ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಉಪ ನಿಬಂಧಕರು, ಸಹಾಯಕ ನಿಬಂಧಕರು, ಈ ಕಾರ್ಯಾಲಯಗಳ ಅಧಿಕಾರಿ ವರ್ಗದವರು, ಅದರಂತೆ ನಮ್ಮ ಸಂಘದ ಲೆಕ್ಕ ಪರಿಶೋಧಕರು ಶ್ರೀ ಕಿಶೋರ್ ಎ ಬಾಳಿ ನಿಪ್ಪಾಣಿ ಹಾಗೂ BDCC ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರು ಹಾಗೂ ಉಪ ಪ್ರಧಾನ ವ್ಯವಸ್ಥಾಪಕರು, ತಾಲೂಕಾ ನಿಯಂತ್ರಣಾಧಿಕಾರಿಗಳು, ಬ್ಯಾಂಕ್ ನಿರೀಕ್ಷಕರು ಹಾಗೂ ಸದಲಗಾ ಶಾಖೆಯ ಶಾಖಾ ವ್ಯವಸ್ಥಾಪಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಸಹಕಾರಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗಕ್ಕೂ ಧನ್ಯವಾದಗಳು. ಅದೇ ಪ್ರಕಾರ ರೈತ ಸದಸ್ಯರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಡಿ 0% ಬಡ್ಡಿದರದಲ್ಲಿ ಸಾಲ ನೀಡುತ್ತಿರುವ ಹಾಗೂ ಬಡ ಕುಟುಂಬದವರಿಗೆ ಪಡಿತರ ಉಚಿತ ಆಹಾರ ಧಾನ್ಯಗಳನ್ನು ವಿತರಿಸುತ್ತಿರುವ ಘನ ಸರ್ಕಾರಕ್ಕೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಊರಲ್ಲಿ ನಮಗೆ ಸಹಕಾರ ನೀಡುತ್ತಿರುವ ಎಲ್ಲ ಸಹಕಾರಿ ಸಂಘ ಹಾಗೂ ಬ್ಯಾಂಕ್ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳು. ಪ್ರತಿ ವರ್ಷದಂತೆ ವರದಿ ವರ್ಷದಲ್ಲಿ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಂಚಾಲಕರು, ಕೃಷಿ ಅಧಿಕಾರಿಗಳು, ಶ್ರೀ ದತ್ತ ಶೆತ್ಕರಿ ಸಹಕಾರಿ ಸಹಕಾರ ಕಾರ್ಖಾನೆ ಶಿರೋಳ್, ಶ್ರೀ ಜವಾಹರ ಶೆತ್ಕರಿ ಸಹಕಾರಿ ಸಹಕಾರಿ ಕಾರ್ಖಾನೆ ನಿಯಮಿತ ಹುಬ್ರಿ, ಶ್ರೀ ದೂಧಗಂಗಾ ಕೃಷ್ಣ ಸಹಕಾರಿ ಸಹಕಾರ ಕಾರ್ಖಾನೆ ನಿಯಮಿತ ಚಿಕ್ಕೋಡಿ, ಶ್ರೀ ಶಿವಶಕ್ತಿ ಶುಗರ್ಸ್ ಲಿಮಿಟೆಡ್ ಸವದತ್ತಿ, ಸಿರುಗುಪ್ಪಿ ಶುಗರ್ ವರ್ಕ್ಸ್ ಕಾಗವಾಡ್, ಶ್ರೀ ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಲಿಮಿಟೆಡ್ ಬಿಡಿಕೆಯಾಳ್, ಶ್ರೀ ದೇಶಭಕ್ತ ರತ್ತಪ್ಪಣ್ಣ ಕುಂಬಾರ್ ಪಂಚಗಂಗಾ ಸಹಕಾರ ಸಹಕಾರ ಕಾರ್ಖಾನೆ ಇಚ್ಚಲಕಂದಿ, ಶ್ರೀ ಗುರುದತ್ ಶುಗರ್ಸ್ ಲಿಮಿಟೆಡ್ ಟಾಕಳಿವಾಡಿ, ಶ್ರೀ ರೇಣುಕಾ ಶುಗರ್ಸ್ ವರ್ಕ್ಸ್, ಇವರೆಲ್ಲರೂ ರೈತರ ಕಬ್ಬಿನ ಬೆಳೆಗಳನ್ನು ಸಕಾಲದಲ್ಲಿ ಕಳುಹಿಸಿ ಸಾಲ ವಸೂಲಾತಿಗಾಗಿ ಸಹಕರಿಸಿದ್ದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ.
ಈ ಸಂದರ್ಭದಲ್ಲಿ ಶಿವಾಜಿ ಪವಾರ್ ಅವರ ನಿವೃತ್ತಿಯ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಮತ್ತು ಬಿಡಿಸಿಸಿ ಬ್ಯಾಂಕ್ ಇನ್ಸ್ಪೆಕ್ಟರ್ ಶಾಂಬಾ ವಿಭಾಗೀಯ ಪ್ರತಿನಿಧಿಯನ್ನು ಗಣ್ಯರ ಕೈಯಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಆನಂದ್ ತೀರ್ಥಾಳೆ ಅಣ್ಣಾಸಾಹೇಬ್ ಕಮತೆ ಉಮೇಶ್ ಹಾಲಪ್ಪಣ್ಣ ಸುರೇಶ್ ಕುಂಬಾರ್ ಗಂಗಾಧರ ಅಂಚನಾಳೆ ಅನಂತ ದೀಕ್ಷಿತ್ ಅಣ್ಣಪ್ಪ ಮಡಿವಾಳ್ ಸುಭಾಷ್ ಕರಂಗಳೆ ಪದ್ಮಶ್ರೀ ಪಾಟೀಲ್ ಮಹಾದೇವಿ ಅನೂರೆ ಮತ್ತು ರಮೇಶ್ ದೇಸಾಯಿ ಹಾಗೂ ಸದಸ್ಯರು ಹಿತೈಷಿಗಳು ಉಪಸ್ಥಿತರಿದ್ದರು